ಅತಿಯಾದ ವಾಯು ಮಾಲಿನ್ಯದಿಂದಾಗಿ ಸಾಕಷ್ಟು ಜನ ನಾನಾ ಕಾಯಿಲೆಗೆ ತುತ್ತಾಗುತ್ತಿದ್ದಾರೆ. ಶಾಸಕ ಅಶೋಕ್ ಪಟೇಲ್ ಅತಿಯಾದ ವಾಯು ಮಾಲಿನ್ಯದಿಂದಾಗಿ ಸಾಕಷ್ಟು ಜನ ನಾನಾ ಕಾಯಿಲೆಯಿಂದ ತುತ್ತಾಗಿ ಆರೋಗ್ಯವನ್ನು ಹಾಳು ಮಾಡಿಕೊಡುತ್ತಿದ್ದಾರೆ. ಆದ್ದರಿಂದ ವಾಯು ಮಾಲಿನ್ಯವನ್ನು ತಡೆಗಟ್ಟುವಲ್ಲಿ ಭಾರತೀಯ ನಾಗರಿಕರಾದ ನಮ್ಮೆಲ್ಲರ ಜವಾಬ್ದಾರಿ ಇದೆ ಎಂದು ಸರ್ಕಾರದ ಮುಖ್ಯ ಸಚೇತಕ ಹಾಗೂ ಶಾಸಕ ಅಶೋಕ್ ಪಟ್ಟಣ್ ಹೇಳಿದರು. ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ತಾಲೂಕು ಪಂಚಾಯತ್ ಸಭಾಭವನದಲ್ಲಿ ಸಾರಿಗೆ ಇಲಾಖೆ, ಜಿಲ್ಲಾಡಳಿತ ಹಾಗೂ ಸಹಾಯಕ ಪ್ರಾದೇಶಿಕ ಸಾರಿಗೆ ಕಚೇರಿ ರಾಮದುರ್ಗ ಇವರ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ವಾಯುಮಾಲಿನ್ಯ ಮಾಸಾಚರಣೆ ನವೆಂಬರ್ 2023 ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ದೆಹಲಿಯಂತಹ ನಗರಗಳಲ್ಲಿ ನಾವೆಲ್ಲ ಸಾಕಷ್ಟು ಸುತ್ತಾಡಿ ಬರುತ್ತೇವೆ, ಆದರೆ ಅಲ್ಲಿ ವಾಸಿಸುವ ಜನರ ಸಮಸ್ಯೆಯನ್ನ ಕಂಡರೆ ನಾವೆಲ್ಲ ಎಷ್ಟು ಉತ್ತಮ. ವಾಯುಮಾಲಿನ್ಯದಲ್ಲಿರುವುದು ಕಂಡು ಬರುತ್ತದೆ. ವಾಯುಮಾಲಿನ್ಯ ಹತೋಟಿಗೆ ತರುವಲ್ಲಿ ಸರ್ಕಾರ ಸಾಕಷ್ಟು ಕ್ರಮಗಳನ್ನು ವಹಿಸಿದರೂ ಮಾಲಿನ್ಯ ಮಾತ್ರ ಹೆಚ್ಚಾಗುತ್ತಿದೆ. ಆದ್ದರಿಂದ ಪ್ರತಿಯೊಬ್ಬರು ತಮ್ಮ ತಮ್ಮ ಮನೆಯಲ್ಲಿ ಸಸಿಯನ್ನ ನೆಡುವ ಮೂಲಕ ವಾಯುಮಾಲಿನ್ಯವನ್ನು ತಡೆಗೆ ಶ್ರಮಿಸಬೇಕು. ಇಂಧನ ವಾಹನ ಬಳಕೆ ಕಡಿಮೆ ಮಾಡಿ ಹೊಗೆ ಯಂತ್ರ ಬಳಸುವಲ್ಲಿ ಮುಂದಾಗಬೇಕು ಎಂದು ಹೇಳಿದರು. ಸಿಪಿಐ IR ಪಟ್ಟಣ ಶೆಟ್ಟಿ ಮಾತನಾಡಿ, ವಾಯುಮಾಲಿನ್ಯದಿಂದಾಗಿ ನಮ್ಮ ಆರೋಗ್ಯಕ್ಕೆ ಸಾಕಷ್ಟು ತೊಂದರೆ ಇದೆ ಎಂದರು. ಅದನ್ನು ಲೆಕ್ಕಿಸದ ಜನತೆ ಪರಿಸರ ಹಾನಿಕಾರಕ ವಸ್ತುಗಳನ್ನು ಹೆಚ್ಚಾಗಿ ಬಳಕೆ ಮಾಡುತ್ತಿದ್ದಾರೆ. ವಾಯುಮಾಲಿನ್ಯ ಪ್ರಮಾಣ ಹೆಚ್ಚಾಗುತ್ತಿರುವ ಕಾರಣದಿಂದ ಇಂದು ದೆಹಲಿ ಸೇರಿದಂತೆ ಇತರೆ ದೊಡ್ಡ ದೊಡ್ಡ ನಗರಗಳಲ್ಲಿ ಶಾಲೆಗಳಿಗೆ ರಜೆ ಕೊಡುತ್ತಿದ್ದಾರೆ. ಅಲ್ಲಿನ ಸಮಸ್ಯೆಯನ್ನು ಸಹಿಸಿಕೊಳ್ಳಲಾಗದೆ ಸಾಕಷ್ಟು ಜನರು ನಗರ ಪ್ರದೇಶದಿಂದ ಗ್ರಾಮೀಣ ಪ್ರದೇಶಗಳತ್ತ ತೆರಳುತ್ತಿದ್ದಾರೆ. ಆದ್ದರಿಂದ ಈಗಲೇ ನಾವೆಲ್ಲ ವಾಯುಮಾಲಿನ್ಯ ನಿಯಂತ್ರಣಕ್ಕೆ ತರಲು ಸೂಚಿಸುವ ಮಾರ್ಗಸೂಚಿಗಳನ್ನು ಪಾಲಿಸುವಲ್ಲಿ ಮುಂದಾಗಬೇಕು ಎಂದು ಸಲಹೆ ನೀಡಿದರು. ಸ್ಥಳೀಯ ಸಹಾಯಕ ಪ್ರಾದೇಶಿಕ ಸಾರಿಗೆ ಕಚೇರಿಯ ಸೂಪರಿಂಟ್ ಬಸವರಾಜ್ ಬಾಗಲತ್ ಮಾತನಾಡಿದರು. ದೈಹಿಕ ಶಿಕ್ಷಣಾಧಿಕಾರಿ PD ಕಾಲ್ವಾಡ್ ಸ್ವಾಗತಿಸಿ ವಂದಿಸಿದರು. ದಿಲ್ಲಿ ಒಳಗೆ ಎಲ್ಲಾ ಬಸ್ಸು ಪೆಟ್ರೋಲ್ ಎಲ್ಲ ನಿಂತಿದೆ, ಎಲ್ಲ 100% ಸರ್ಕಾರಿ ಬಸ್ಗಳೆಲ್ಲ ಜಾಸ್ತಿ ಇದೆ. ಆಮೇಲೆ ಕಾರುಗಳಾಗ್ಲಿ ಟ್ಯಾಕ್ಸಿಗಳು ಎಲ್ಲರೂ ಕೂಡ ಜಾಸ್ತಿ ಇದೆ. ಆದ್ರೂ 100% ಕಂಟ್ರೋಲ್ ಅಂತಂದ್ರೆ ಎಷ್ಟು ಶಾಕಿಂಗ್ ಇರುತ್ತೆ ಅಂತ ನೀವು ಲೆಕ್ಕ ಹಾಕ್ತೀವಿ. ನಮ್ಗೆ ಏನು ಗೊತ್ತಾಗ ನಾವು ಹೋಗ್ತಾ ಇದ್ವಿ, ಬೇಕಾದ ಓಡಾಡ್ತೀವಿ. ನಮ್ಮ ಇದು ವಿಷಲ ಎಷ್ಟೋ ನಮ್ಗೆ ಗೊತ್ತೇ ಆಗಲ್ಲ, ಅಪ್ಪಣ್ಣು ಆರಾಮ ಓಡಾಡ್ತಾ ಇದ್ವಿ. ಆಮೇಲೆ ಇದಾದಾಗಿ ಲಂಚ್ಗೆ ನಮ್ಗೆ ತೊಂದಾಗಿ ಮೇಜರ್ ಈಗ ಸರ್ವರು ಯಾರು ಲಂಚ್ಗೆ ಎಫೆಕ್ಟ್ ಆಗಿ ಸಾಯಂಕಾಲ ಭಾಳ ಜನ ಬಂದಿರೋದು ಲಂಚ್ಗೆ ಎಫೆಕ್ಟ್ ಆಗಿ ಕಫ ಆಗಿ ಹಾಕಿ ಇದಾಗ್ತದೆ. ಆದ್ರಿಂದ ಭಾಳ ಇಂಪಾರ್ಟೆಂಟು. ಮೊದಲು ಈ ಕಾರುಗಳಾಗಲಿ ಲಾರಿಗಳಾಗಲಿ ಬಸ್ ಆಗಲಿ ನಮ್ಮ ಟೂವೀಲರ್ಸಲ್ಲಿ ಬಗ್ಗೆ ಜಾಸ್ತಿ ಬರ್ತಾ ಇದೆ ಸೆಲೆಕ್ಟ್ ಅದರ ಅರ್ಥ ಇಲ್ಲ. ಶೆಟ್ಟಿದೆ ಅದು ಇಂಜಿನ್ ಸ್ವಲ್ಪ ತೊಂದರೆ ಇದೆ, ಅದನ್ನು ಇಮ್ಮಿಡಿಯಟ್ ಆಗಿ ಸರ್ ಮಾಡೋದು ಇಲ್ಲ ಹೊಗೆ ಮೊದಲು ಮೊದಲು ಅದನ್ನ ನಾವು ನಾವೆಲ್ಲ ಭಾಳ ಚಿನ್ನವಾಗಿ ಭಾಳ ಶಕ್ತಿ ಇಲ್ಲ ಆಗುತ್ತೆ. ಆದ್ರಿಂದ ನಿಮ್ಮ ವೆಹಿಕಲ್ ಯಾರಾದ್ರೂ ಇದ್ರೆ ಅವಾಗ ಪೊಲ್ಯೂಷನ್ ಟೇಸ್ಟ್ ಮಾಡಿಸ್ತಾರೆ, ನಿಮ್ಮೊಳ್ಳೆಯದಕ್ಕೆ ಹೇಳ್ತಾರೆ. ಯಾಕಂದ್ರೆ ಇದೆಲ್ಲ ಕೂದಲು ಕೂದಲು ಎಲ್ಲ ಬೇರ್ಬೇಕಾದ ವಿಜ್ಞಾನದ ರೋಗ ಯಾವ ಥರ ಬರ್ತಾ ಇರೋಲ್ಲ ಗೊತ್ತೇ ಆಗ್ತಾ ಇದೆ ಅಂತ ಬರ್ತಿದ್ದೀನಿ. ನಮ್ಮ ರೈತರು ಬಂತು ಈಗ ಸಾವಯವಾದ ಬಿಟ್ಟೆ ಬಿಡ್ತಾರೆ, ಅದನ್ನ ಬೆಳಕಲ್ಲಿ ಏನಾದ್ರು ಎರಡನೇ ಬೆಳೆ ಮೂರು ತೆಗಿತಾರೆ. ಅದು ಮೊದಲಿನ ಕಾಲದಾಗೆ ಸಾವಯವ ಗೊಬ್ಬರ ಹಾಕಿ ಬೆಳೀತಾ ಇದ್ರೆ ನಾವು 1 ವರ್ಷ ಬಂದಿದ್ದಾರೆ. ಈಗೇಲಿ ಬಾಳೆ ನಾನು